ಮುತ್ತು ಬಂದಿದೆ ಕೇರಿಗೆ ಮುತ್ತು ಬಂದಿದೆ ಮುತ್ತು ಬಂದಿದೆ ಕೇರಿಗೆ ಮುತ್ತು ಬಂದಿದೆ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸರಗಿನಲ್ಲಿ ಭಕ್ತಿಯುಳ್ಳವರೆಲ್ಲ ಕಟ್ಟಿಕೊಳ್ಳಿ ಸರಗಿನಲ್ಲಿ ಥಳಥಳಿಸುವ ಮುತ್ತು ಹೇ ಕಮಲ ನೇತ್ರದ ಮುತ್ತು ಥಳಥಳಿಸುವ ಮುತ್ತು ಹೇ ಕಮಲ ನೇತ್ರದ ಮುತ್ತು ಕಲುಷ ಪರ್ವತಕ್ಕಿದು ಕುಲುಷವಾಗಿಪ್ಪ ಮುತ್ತು ಹಲದ ರಾನುಜನೆಂಬ ಪವಿತ್ರನಾದ ಮುತ್ತು ಓ ಪವಿತ್ರನಾದ ಮುತ್ತು ಮಲಿದು ಬಜಿಪರ ಭವತರಿದು ಕಾಯುವ ಮುತ್ತು ಭವತರಿದು ಕಾಯುವ ಮುತ್ತು ಕನ್ನಡ ನಾಡು ಸಾಂಸ್ಕೃತಿಕವಾಗಿ ಫಲವತ್ತಾದ ಸೀಮೆ ಈ ನಾಡಿನಲ್ಲಿ ಅನೇಕ ಜನ ಸಾಧು ಸಂತರು ಶರಣರು ದಾಸಶ್ರೇಷ್ಠರು ಮಹಾಮಹಿಮರು ಆಗಿ ಹೋಗಿದ್ದಾರೆ ಅವರು ಹಸನು ಸಮಾಜವನ್ನು ಹಾರೈಸಿದ್ದಾರೆ ಮಾನವೀಯ ಮೌಲ್ಯವನ್ನು ಸಾರಿದ್ದಾರೆ ಈ ಮಹಾಪುರುಷರು ಯಾವುದೇ ರಾಜಾಶ್ರಯ ಬಯಸಿದವರಲ್ಲ ಬಿರುದು ಬಾವಲಿಗಳನ್ನು ಕೇಳಿದವರಲ್ಲ ಆಸೆ ಆಮಿಷಗಳ ಹಂಗು ತೊರೆದವರು ಸ್ವಾರ್ಥದ ಪೊರೆ ಕಳಚಿದವರು ಜೋಳಿಗೆ ಹಿಡಿದು ಬಾಳಿನ ಹಸನನ್ನು ಹಾಡುತ್ತಾ ಸಂಚರಿಸಿದವರು ತಮ್ಮನ್ನು ತಾವೇ ಮೋಕ್ಷ ಸಾಧನೆಯ ವ್ರತಕ್ಕೆ ತೆರೆದುಕೊಂಡವರು ಈ ಉನ್ನತ ಸ್ಥಾನದಲ್ಲಿ ನಿಂತವರು ಸಂತಕವಿ ಕನಕದಾಸರು ಕನಕದಾಸರದು ತುಂಬು ಬಾಳು ಅವರ ಕಾಲ ಕ್ರಿಸ್ತಶಕ 1495 ರಿಂದ 1594 ಎಂಬುದೊಂದು ಅಂದಾಜು ಅವರ ಹುಟ್ಟೂರು ಈಗಿನ ಹಾವೇರಿ ಜಿಲ್ಲೆಯ ಶಿಗ್ಗಾವ ತಾಲೂಕಿನ ಬಾಡ ಗ್ರಾಮ ಕನಕದಾಸರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಆಗಿನ ಕಾಲಕ್ಕೆ ವಿಜಯನಗರ ಸಾಮ್ರಾಜ್ಯದ ಆಡಳಿತಕ್ಕೆ ಒಳಪಟ್ಟ ಬಂಕಾಪುರ ಪ್ರದೇಶಕ್ಕೆ 78 ಗ್ರಾಮಗಳು ಸೇರಿದ್ದವು ಕುರುಬರ ಮನೆತನದ ಬೀರಪ್ಪ ಕೇಂದ್ರ ಸ್ಥಾನವಾದ ಬಂಕಾಪುರದಿಂದ ದಣ್ಣಾಯಕನಾಗಿ ಆಳ್ವಿಕೆ ಮಾಡುತ್ತಿದ್ದ ಬೀರಪ್ಪ ಬಚ್ಚಮ್ಮ ದಂಪತಿಗಳಿಗೆ ಸಂತಾನ ಇಲ್ಲದ್ದೇ ದೊಡ್ಡ ಕೊರತೆ ಎಲ್ಲ ದೇವರಲ್ಲಿ ಬೇಡಿದರೂ ಫಲ ಸಿಗಲಿಲ್ಲ ಒಮ್ಮೆ ತಿರುಪತಿ ಯಾತ್ರೆ ಕೈಗೊಂಡು ತಿಮ್ಮಪ್ಪನ ದರ್ಶನ ಪಡೆದರು ಹರಕೆ ಹೊತ್ತರು ಅದರ ಫಲ ಎಂಬಂತೆ ಗಂಡು ಮಗು ಹುಟ್ಟಿತು ದಂಪತಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಸಂತಾನ ಪ್ರಾಪ್ತಿಯಾಯಿತೆಂದು ತಿಮ್ಮಪ್ಪನ ಹೆಸರನ್ನೇ ಮಗುವಿಗಿಟ್ಟರು ತಿಮ್ಮಪ್ಪ ಬೆಳೆದು ದೊಡ್ಡವನಾದ ಯುದ್ಧ ವಿದ್ಯೆಯಲ್ಲಿ ನಿಪುಣನಾದ ಇದಷ್ಟೇ ಅಲ್ಲದೆ ಸಂಸ್ಕೃತ ಭಾಷಾಶಾಸ್ತ್ರ ಅಲಂಕಾರಶಾಸ್ತ್ರ ಕಾವ್ಯ ಮೀಮಾಂಸೆ ಇವುಗಳ ಅಧ್ಯಯನವೂ ನಡೆಯಿತು ಮುಂದೆ ತಂದೆ ಬೀರಪ್ಪನವರ ಮರಣವಾಯಿತು ಬಂಕಾಪುರದ ದಣ್ಣಾಯಕ ಪದವಿ ತಿಮ್ಮಪ್ಪನಿಗೆ ಬಂತು ತಿಮ್ಮಪ್ಪ ಅಪ್ರತಿಮ ಶೌರ್ಯದಿಂದ ಹಲವಾರು ಯುದ್ಧಗಳನ್ನು ಜಯಿಸಿದ ಶತ್ರುಗಳನ್ನು ಹಿಮ್ಮೆಟ್ಟಿಸಿದ ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದ ಮನುಷ್ಯನ ಬದುಕಿನ ಮಹತ್ವದ ತಿರುವಿಗೆ ಒಂದು ಚಿಕ್ಕ ಘಟನೆ ಸಾಕು ತಿಮ್ಮಪ್ಪ ನಾಯಕನ ಬದುಕಿನಲ್ಲಿ ಅದೇ ಆದದ್ದು ತೋಳ್ಬಲದಲ್ಲಿ ಅಪಾರ ನಂಬಿಕೆ ಇಟ್ಟ ಸಮರ ವೀರ ತಿಮ್ಮಪ್ಪ ನಾಯಕ ಯುದ್ಧವೊಂದರಲ್ಲಿ ಬಿದ್ದ ಪೆಟ್ಟಿನಿಂದಾಗಿ ಆಘಾತಕ್ಕೊಳಗಾಗುತ್ತಾನೆ ಅಲ್ಲಿ ಯುದ್ಧದ ಭೀಕರತೆ ಕಾಣುತ್ತದೆ ಆಗವನ ಕಣ್ಣು ತೆರೆಯುತ್ತದೆ ಚರಿತ್ರೆಯಲ್ಲಿ ಯುದ್ಧಭೂಮಿಯಲ್ಲಿ ಜ್ಞಾನೋದಯ ಪಡೆದಂಥ ರಾಜರುಗಳ ಸಂಖ್ಯೆ ಸಾಕಷ್ಟಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಶೋಕ ಮತ್ತು ಕನಕದಾಸರನ್ನು ಇಲ್ಲಿ ನೆನಪಿಸ್ಕೊಳ್ಬಹುದು ಕನಕದಾಸರು ಯುದ್ಧದಲ್ಲಿ ಸೋತರು ಆ ಸೋತಿದ್ದನ ಕುರಿತು ಆತ್ಮಚರಿತ್ರೆಯ ರೂಪದ ಒಂದು ಕೀರ್ತನೆ ಇದೆ ಅವರದ್ದು ಅದರಲ್ಲಿ ಹೇಳ್ತಾರೆ ಅವರು ರಣದೊಳಗೆ ಅಂಗಾಂಗ ಖಂಡ ತುಂಡ ಆಗಿ ಪ್ರತಿರಣವನ್ನು ಉತ್ತರಿಸಿ ಮರಣವ ತಾಳಿರೆ
ಪ್ರಣವಗೋಚರ ನೀನು ಗೋಚರಿಸಿ ಬಂದೆ ಎನ್ನ ಹೆಣಕ್ಕೆ ಪ್ರಾಣವ ಪ್ರಾಯೋಜಿಸಿದೆ ಅಂತರಾತ್ಮ